ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 36ನೇ ಪ್ರಶ್ನೆ ಕೇಳ್ತಾ ಇದ್ದೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ, ಸಭಾಧ್ಯಕ್ಷರ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಮದಗ ಮಾಸ್ತನ ಕ್ಷೇತ್ರದ ಅತ್ಯಂತ ಮಹತ್ವದ ಒಂದು ಸ್ಥಾನ. ಈ ಕೆರೆಗೆ ಕುಮತುತಿ ನೀರು ಬಂದು ಶೇಖರಣೆಯಾಗಿ ಕೋಡೆ ಮುಖಾಂತರ ಹೆಚ್ಚಾದ ನೀರು ಮತ್ತೆ ಕುಮತುತಿಯ ನದಿ ಪಾತ್ರವನ್ನು ಸೇರ್ತಾ ಇದೆ. ಈ ನದಿ ಕೃಷ್ಣಾ ಕಣಿವೆಯ ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಈ ಕೆರೆಯು ಸ್ಕೀಮೆಯ ಅಡಿಯಲ್ಲಿ ಬರುತ್ತದೆ. ಈ ಕೆರೆಗೆ 2.71 TMC ನೀರು ಹಂಚಿಕೆಯಾಗಿದ್ದು ಸದ್ಯ ಕೇವಲ 0.72 TMC ನೀರು ಮಾತ್ರ ಭರಿಸಲಾಗುತ್ತಿದೆ. ಈ ಕೆರೆಗೆ ಒಟ್ಟು ಎಡದಂಡೆ ಹಾಗೂ ಬಲದಂಡೆ ಕಾಲುವೆ ಸೇರಿ ಸುಮಾರು 25 km ಇದ್ದು ಅಚ್ಚುಕಟ್ಟ ಪ್ರದೇಶ ಸುಮಾರು 715 ಹೆಕ್ಟೇರ್ ಇದೆ. ಸಭಾಧ್ಯಕ್ಷರೇ, ಎಡದಂಡೆ ಹಾಗೂ ಬಲದಂಡೆ ಕಾಲುವೆಯ ಸುಮಾರು 12 ಗ್ರಾಮಗಳ ಒಂದು ರೈತರಿಗೆ ಉಪಯೋಗ ಆಗ್ತಾ ಇದ್ದು ಬಹಳಷ್ಟು ವರ್ಷಗಳಿಂದ ಈ ಒಂದು ಎಡದಂಡೆ ಬಲದಂಡೆ ಕಾಲುವೆ ಮತ್ತು ಮದಗಮಾಸರಿನ ಆಧುನೀಕರಣದ ಬಗ್ಗೆ ಪ್ರಸ್ತಾಪ ಸರ್ಕಾರದ ಮುಂದೆ ಬರ್ತಾ ಇದೆ. ಇವರು ಸಹ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ಪೂರ್ಣ ಪ್ರಸ್ತಾವನೆಯನ್ನು ಸಿದ್ಧ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಮಾಡಬೇಕಾದ ಅಧಿಕಾರಿಗಳು ಸಿದ್ಧ ಮಾಡಿದ್ದಾರೆ. ಸುಮಾರು 70 ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು ಕೂಡಲೇ ಮಂಜೂರಾತಿ ಮಾಡಲು ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಓಕೆ, ನಮ್ಮ ಬಣಕರ್ ಅವರು ಏನ್ ಕೇಳ್ತಾ ಇದ್ದಾರೆ, ಅವರು ಐ ಥಿಂಕ್ ಈ ಕುಮದೂತಿ ನದಿ ಕೃಷ್ಣಾ ನಡುವೆ ಇದನ್ನ ಕೇಳ್ತಾ ಇದ್ದಾರೆ. 19 ಅವಯವದಲ್ಲಿ 25 ಕೋಟಿ ವೆಚ್ಚದಲ್ಲಿ ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕು ಮದಗಾ ಮಸೂರು ಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿಯನ್ನು ಘೋಷಿಸಲಾಗಿತ್ತು. ಆದರೆ ಸದಿ ಕೆರೆ ಎಡದಂಡೆ ಮತ್ತು ಬಲದಂಡೆ ಮುಖ್ಯ ಕಾಲುವೆ ಅಧಿಕರಣ ಕಾಮಗಾರಿ 52 ಕೋಟಿ ರೂಪಾಯಿ ಅಂದಾಜು ಮೊತ್ತ ವಿವರಗಳ ಯೋಜನೆ ವರದಿ ಆಡಳಿತದ ಮೂಲಕ ನೀಡುವ ಪ್ರಸ್ತಾವನೆ ಈಗಾಗಲೇ ಇದೆ. ಬಟ್ ಅವರು ಏನು ಒಂದು ವಿಚಾರ ಹೇಳಿದ್ದಾರೆ, ಖಂಡಿತ ಗವರ್ಮೆಂಟ್ ಈಸ್ ಅಂಡರ್ ಕನ್ಸಿಡರೇಷನ್, ನಾವು ನಿಮ್ಮ ಬಗ್ಗೆ ಸಹಾನುಭೂತಿ ಇದೆ, ಈ ಕೆಲಸ ಆಗಬೇಕು ಅಂತೇಳಿ 60 ಕೋಟಿ ಮೊತ್ತಕ್ಕೆ ಈಗಾಗಲೇ ತಯಾರು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ವಿಲ್ ಟೇಕ್ ಇಟ್ ಆನ್ ಪ್ರಯಾರಿಟಿ. ಜಿ ಟಿ ಪಾಟೀಲ್.